आनिकल तालूकिन सिंगीन अग्रहार फ्रूट मार्केट बड़ी सरकारी जगह बलाटीर रात्रोरात्रि कांपौंड हाकि सरकारी जमीन आक्रमित मुंदागिदारे जो जगह बड़वर कर्ष सणपुट अंगड़ी हाकु जीवन सू कात्रि बलाटीर पेटी अंगड़ी ध्वंसगी सरकारी जगह के रात्रोरात्रि कांपौंड हाकि सरकारी जमीन कबल कूडले रेवेन्यू अधिकारी स्थल के आगमी बलाटीर मेले कानून क्रम कई सरकारी जग उव ಮುಂದಿನ ದಿನದಲ್ಲಿ ಲೋಕಾಯುಕ್ತಕ್ಕೆ ಬಲಾಢ್ಯ ಮತ್ತು ಅಧಿಕಾರಿಗಳ ಮೇಲೆ ದೂರು ನೀಡಲಾಗುತ್ತದೆ ಅಂತ ಚಿಕ್ಕ ನಾಗಮಂಗಲ ಗುರು ಸೇರಿದಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ರೆವಿನ್ಯೂ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಶನಿವಾರದಂದು ಸರ್ವೆ ನಡೆಸಿ ನಂತರ ಸರ್ಕಾರಿ ಭೂಮಿ ಕಬಳಿಕೆಯಾಗಿದ್ದರೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. सरकारी जगह बड़ूर पेडंग बदकोड़ सर सर्वे हाँ एर ऊर्द गड़ी बरोद्रा सर्वे मास्बिटो ಒತ್ತೋರಿ ಬಂದ್ರೆ ಡೆಮೊಲಿಷನ್ ಮಾಡಾ ಸರ್ ಶನಿವಾರ ನೀವು ಮತ್ತೆ ನೀವು ಸರ್ವೆ ಮಾಡ್ಸಿದ್ರೆ ಶನಿವಾರ ಮತ್ತೆ ಎಲ್ಲರೂ ಇಲ್ಲ ಇರ್ತೀನಿ ನಾನು ಈಗ ಶನಿವಾರಕ್ಕೆ ಎವಿಕ್ಷನ್ ಗೆ ಹಾಕ್ತೀನಿ ಶನಿವಾರ ಸರ್ವೆ ಮಾಡ್ಸ್ಬಿಟ್ಟು ಇದು ಮಾಡಾ ಎವಿಕ್ಷನ್ ಮಾಡಾ ಒತ್ತೋರಿ ಬಂದ್ರೆ ಎವಿಕ್ಷನ್ ಲಕ್ಷಿಂಚ ಮಾಡ್ತೀನಿ ಕಂಪನಿ ಕಾಪಾಡಕ್ಕೆ ನೋಡಿಸೋಬೇಕಲ್ಲ ಅದಕ್ಕೆ ಕೊಡ್ತೀನಿ ಕೊಡ್ತಾರಾ ಈಗ ಎವಿಕ್ಷನ್ ಹಾಕ್ತಾರಲ್ಲ ಒತ್ತೋರಿ ಏನು ಬರಲಿಲ್ಲ ಅಂದ್ರೆ ನೋಟಿಸ್ ಕೊಡ್ತಾರೆ ಇಲ್ಲ ಗೋಮಾಳ ಜಮೀನ ದಾಖಲೆ ನೋಟಿಸ್ ಗಿಡಿ ಸೇನ್ ಕೊಡಲ್ಲ ಡೆಮೊ ಅವ್ರು ದಾಖಲೆ ತರ್ಸ್ಕೊಬೇಕು ಈಗ ತರ್ಸ್ಕೊಂತೀನಿ ಸಂಬಂಧಪಟ್ಟ ಏನು ಕಾಪಾಡಕ್ಕಿರಲ್ಲಪ್ಪ ದಾಖಲೆ ಕೊಡ್ತೀನಿ ಆಯ್ತು सुमार मार्केटली ओपन सरकारी जग अंत सर्वे नंबर 52 रही एंटू गुंटे जग आई इली ना कहते 25-30 वर्षू सरकारी जग मार्केट ओपन आदर्भली बड़वर
ಒಂದು ಅಂಗಡಿಗಳನ್ನು ಮಾಡ್ಕೊಂಡಿರ್ತಾರೆ ಇಲ್ಲಿ ಸುಮಾರು 25 ವರ್ಷಗಳಿಂದನೋ ಅಂಗಡಿ ಮಾಡ್ಕೊಂಡಿರ್ತಾರೆ 25 ವರ್ಷದಿಂದನೋ ಅಂಗಡಿಗೆ ಮಾಡ್ತಕ್ಕಂತ ಈ ಪೆಟ್ಟೆ ಅಂಗಡಿಗಳನ್ನು ರಾತ್ರೋರಾತ್ರಿ ನಮಗೆ ಬರಬೇಕು ಈ ಜಾಗ ನಮಗೆ ಸೇರ್ತಕ್ಕಂತ ಜಾಗ ಅನ್ಬಿಟ್ಟು ರಾತ್ರಿ 1 ಗಂಟೆಯಲ್ಲಿ ಬಂದು ಎಲ್ಲ ಪೆಟ್ಟೆ ಅಂಗಡಿಗಳ ಒಳಗಡೆ ಇರ್ತಕ್ಕಂತ ಒಳಗಡೆ ಪಪ್ಪ ಹಣ್ಣುಗಳು ತರಕಾರಿಗಳು ಮಾರೋರು ಇದ್ದಾರೆ ಎಲ್ಲ ಅಂಗಡಿ ಸಾಮಾನುಗಳು ಒಳಗಡೆ ಹಂಗೆ ಇದೆ ಎಲ್ಲ ಪೆಟ್ಟೆ ಅಂಗಡಿಗಳನ್ನು ಜೆ ಸಿ ಪಿಗಳ ಮುಖಾಂತರ ತುಳ್ಳಿ ರಾತ್ರೋರಾತ್ರಿ ಏಕಾಏಕಿ ಕಾಂಪೌಂಡ್ ಹಾಕ್ಬಿಟ್ಟು 25-30 ವರ್ಷ ನಾವು ನೋಡಿದಂಥ ಇದಂಥ ಸರ್ಕಾರಿ ಜಾಗ ಇದಕ್ಕಿದ್ದಾಗ ರಾತ್ರೋರಾತ್ರಿ ಖಾಸಗಿ ಇರೋ ಸೊತ್ತಾಗ್ಬಿಟ್ಟಿದೆ ಇದು. ಹಾಗಾಗಿ ನಾವು ಬಂದು ಇಲ್ಲಿ ನೋಡಿದಾಗ ಎಲ್ಲ ಅಂಗಡಿಗಳನ್ನು ಡೆಮೊಲಿಷನ್ ಮಾಡಿದ್ದಾರೆ. ಈಗ ಏಕಾಏಕಿ ಕಾಂಪೌಂಡ್ ಹಾಕಿದ್ದಾರೆ, ನೈಟ್ ನೋಡಿರಿ ಕಾಂಪೌಂಡ್ ನೀವು ನೋಡಿರ್ಬೋದು ಅಲ್ಲಿ ಕಾಂಪೌಂಡ್ ಯಾವ ರೀತಿ ಹಾಕಿದ್ದಾರೆ ಅಂತ. ಹಂಗಾಗಿ ಇದನ್ನು ನಾವು ಅವರು ನಮಗೆ ಬರಬೇಕು ಅನ್ನೋಂಗಿದ್ರೆ ಕಾನೂನಾತ್ಮಕವಾಗಿ ಅವರು ಯಾರಿಗೆ ಅವರಿಗೆ ತಹಸೀಲ್ದಾರ ಕರ್ಕೊಂಬಂದು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಬಂದು ಅವರು ಸರ್ವೆ ಮಾಡಿ ಗೌರ್ಮೆಂಟ್ ಸರ್ವೆ ಮಾಡಿ ಅವ್ರು ಎತ್ಕೊಂಬೋದಾಯಿತು. ಅವ್ರು ನಮ್ಮದು ಅನ್ನೋದು ಹಿಂದ್ರೆ ಅವ್ರು ಆ ಥರ ಎಲ್ಲ ಮಾಡ್ತಾಯಿದ್ರು. ಇವ್ರು ಯಾಕೆ ರಾತ್ರಿ ಹೊತ್ತು ಮಾಡೋಗಿದ್ದು ನೆಸಿಟಿ ಏನಿತ್ತು ಇವರಿಗೆ, ಇವ್ರು ರಾತ್ರಿ ಹೊತ್ತು ಯಾಕೆ ಹಾಕಿದ್ರು? ಈಗ ಅವ್ರು ನಮ್ಮದು ಅನ್ನೋಂಗಿಂತ ಧೈರ್ಯವಾಗಿ ಬೆಳಗ್ಗೆ ಹೊತ್ತು ನಿಂತ್ಕೊಂಡು ಏನು ಪ್ರೊಡಕ್ಷನ್ ತೊಗೊಂಡು ಹಾಕೊಂಬೋದಾಯ್ತು ಅವರು. ಹಾಗಾಗಿ ನಾವು ಈ ಏನೀಗ ನಡೆದಿರ್ಕಂಥ ಅನ್ಯಾಯನ ಇವರು ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಈ ಒಂದು ಕಾಂಪೌಂಡನ್ನು ತೆರವುಗೊಳಿಸಿ ಈ ಏನು ಅಂಗಡಿ ಮಾಲೀಕರಿದ್ದಾರೆ ಪಾಪ ಬಡವರಿದ್ದಾರೆ ಅವರಿಗೆ ಮತ್ತೆ ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಇದನ್ನು ಲೋಕಾಯುಕ್ತಿಗೆ ಎಲ್ಲರೂ ಸಮೇತ ಅಧಿಕಾರಿಗಳನ್ನ ಏನು ಈ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಯಾರೇ ಆಗಿರಲಿ ಅವ್ರನ್ನ ಸಮೇತ ಲೋಕಾಯುಕ್ತಿಗೆ ದೂರನ್ನು ಸಲ್ಲಿಸ್ತೀವಿ. ಈಗ ಯಾರ ಅಂತ ಈಗ ವಿಡಿಯೋ ಎಲ್ಲ ಇದೆ, ಫೋಟೋಗಳು ಸಮೇತ ಇದ್ದಾವೆ, ಆ ಫೋಟೋಗಳು ಸಮೇತ ನಿಮ್ಗೆ ಕೊಡ್ತೀರಿ. ಅರ್ಥ ಈಗಾಗಲೇ ಅವರು ಕಂಪ್ಲೇಂಟ್ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ, ಅಂಗಡಿ ಮಾಲೀಕರು ಕಂಪ್ಲೇಂಟ್ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಕಂಪ್ಲೇಂಟ್ ಸಹ ಅಲ್ಲ ಕೊಡ್ತಾರೆ. ನಾವು ಹೇಳೋದಿಷ್ಟ ಅವ್ರಿಗೇನ ಬರಬೇಕಾದ್ರೆ ಕಾನೂನಾತ್ಮಕವಾಗಿ ಅವ್ರು ಮಾಡಲಿ, ನಾವು ಕಾನೂನಿಗೆ ಗೌರವ ಕೊಡ್ತೀರಿ. ಅದು ಬಿಟ್ಟು ಈ ಥರ ನೈಟ್ ನೈಟೇ ಬಂದು ದೌರ್ಜನ್ಯ ಮಾಡೋದೆಲ್ಲ ಬೇಡ. ಈ ದೌರ್ಜನ್ಯ ಈಗ ನಾವು ಆದಷ್ಟು ಕಾನೂನಾತ್ಮಕ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಏನಾಗಿ ಈಗಾಗಲೇ ಹೇಳ್ದಂಗೆ ನಾವು ಲೋಕಾಯುಕ್ತಕ್ಕೆ ನೇರವಾಗಿ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸ್ತೇವೆ. ಅಂದ್ರೆ ರಾತ್ರಿ ಕಾಂಪೌಂಡ್ ಕಟ್ಟಿರುವಂತ ಜಾಗ ಇದು ಸರ್ಕಾರಿ ಜಮೀನು ಆಗಿದ್ದಿದ್ರೆ ಯಾಕೆ ಸರ್ಕಾರಿ ಅಧಿಕಾರಿಗಳು ಸುಮ್ಮನಿದ್ದಾರೆ, ಮತ್ತೆ ಕೂಗಳತೆ ದೂರ ಇರುವಂತಹ ಡಿವೈಎಸ್ಪಿ ಕಚೇರಿ ಯಾಕೆ ರಾತ್ರಿನೇ ದೂರು ಕೊಟ್ಟಿಲ್ಲ? ಇದು ಇಷ್ಟೊತ್ತಾದ್ರೂ ದೂರು ದಾಖಲಾಗಿಲ್ಲ ಸರ್, ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ನಮ್ಮ ಮಾಧ್ಯಮ ಮುಖಾಂತರ ಮಿತ್ರನ ಭೇಟಿ ಫೋನ್ ಮುಖಾಂತರ ಭೇಟಿ ಇದು ಮಾತಾಡಿ ಹಿಂಗಾಗಿದೆ ಬನ್ನಿರಿ ಅಂತೇಳಿ ನಾನು ಇವನು ನಿಮ್ಮನ್ನೆಲ್ಲ ಕರೆಸ್ಕೊಂಡಿರೋದು ಇವತ್ತು. ಸರ್ ಸರ್ ಇದು ಸರ್ಕಾರಿ ಜಾಗನ ಇದು? ಸರ್ ನಾವು ಹೇಳ್ದಂಗೆ ನಾನು ಇಲ್ಲಿ ಹುಟ್ಟಿ ಬೆಳೆದವನು. ನಾನು 35 ವರ್ಷದಿಂದ ಈ ಜಾಗ ನೋಡ್ತಾ ಇದ್ದೀನಿ. ಈ ಜಾಗ ಸರ್ಕಾರಿ ಜಾಗನೇ. ಈಗ ಇದಕ್ಕೂ ಮುಂಚೆ ಜಿಂಕ್ ನಾಗರಾಜ್ ಅನ್ನೋರು ಅಂತ ತಗೊಂಡಿದ್ರು ಈ ಜಾಗನ ಪಕ್ಕದಲ್ಲಿ. ಅವ್ರು 2-3 ಸರಿ ಸರ್ವೆ ಮಾಡಿದಾಗೂ ಸಹ ಇದು ಸರ್ಕಾರಿ ಜಾಗನ ಅಂತಾನೆ ಬಂದಿದೆ. ಸರ್ವೆ ನಂಬರ್ 57. ಸರ್ ಈಗ ಇಲ್ಲಿ 6 ಕುಂಟೆ, ಇದು 6 ಕುಂಟೆ ನಾವು ನೋಡ್ದಂಗೆ ಇಲ್ಲಿ 6 ಕುಂಟೆ. ಈ ಜಾಗ ಏನಿದೆ ಆ ಜಾಗ ಅವತ್ತಿಂದನೂ ಖಾಲಿ ಇತ್ತು ಸರ್. ಖಾಲಿ ಇತ್ತು ಜಾಗದಲ್ಲಿ ಪೆಟ್ಟಿ ಅಂಗಡಿ ಮಾಡ್ಕೊಂಡಿದ್ರು ಬಡವರು, ಅದನ್ನೆಲ್ಲ ತೊಳ್ಬಿಟ್ಟು ಇವರು ರಾತ್ರಿ ಕಾಂಪೌಂಡ್ ಹಾಕಿದ್ದಾರೆ. 40 ವರ್ಷಗಳಿಂದ ನಮ್ಮಪ್ಪ ಒಂದು 25 ಕುಂಟೆ ಇದು ಮಾಡ್ಕೊಂಡಿದ್ದೆ. ಇಲ್ಲಿ ದಾರಿಗೆ ಹೋಯ್ತು, ಇಲ್ಲ 6 ಕುಂಟೆ ಮಿಕ್ಕಿದೆ. ನಾವು 6 ಕುಂಟೆ ಮಿಕ್ಕಿದೆ ಅಂದ್ಬಿಟ್ಟು ನಮ್ಮಪ್ಪ 53 ನಾವು ಹಾಕ್ಕೊಂಡಿದ್ದ ನಮ್ಮಪ್ಪ. ಆ ದಾಖಲೆ ನಮ್ಮ ಹತ್ರ ಇಲ್ಲ, 53 ಹಾಕ್ಕೊಂಡಿದ್ದ ಅಂದ್ಬಿಟ್ಟು ಲಕ್ಷ್ಮೀನಾರಾಯಣ ಸಾಹೇಬ್ರ ಹತ್ರ ನಾನು ಹೋಗಿ ಹೇಳ್ಬಿಟ್ಟು ಬಂದಿದ್ದೆ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಅವನೇನು ದಾಖಲೆ ಬಂದರೆ ಅವ್ನು ಬಿಟ್ಬಿಟ್ಟು ಸರ್ ಸರಿ ಮಾಡಿ ಎತ್ಕೊಳ್ಳಿ ಅಂತ ಹೇಳಿದ್ದೀವಿ. ನಾವು ಪೆಟ್ಟಿಗಳು ಹಾಕ್ಕೊಂಡು ಎಲ್ಲ ಪೆಟ್ಟಿಗಳೆಲ್ಲ ಆಡ್ ಮಾಡಿ ಶಾಂತಿಪುರ ರಮೇಶ್ ಅಂದ್ಬಿಟ್ಟು ನನಗೆ ಎಲ್ಲ ಸುಮಾರು ರೌಡಿಸಮ್ಗಳೆಲ್ಲ ಮಾಡಿ ನನ್ನ ಮೇಲೆ ಸುಮಾರು ಒಡೆಯೋಕ್ಕೆಲ್ಲ ಬಂದಿದ್ದ ಸುಮಾರು ಸಲ. ನಾನು ಸ್ಟೇಷನ್ನಲ್ಲಿ ಸಾಹೇಬ್ರ ಹತ್ರ ಹೋಗಿ ಹೇಳಿದ್ದೀನಿ, ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾನೆ ಸರ್, ಹಿಂಗೆಲ್ಲ ನನಗೆ ಎದುರಿಸ್ತಾ ಇದ್ದಾನೆ ಅಂತ ಸುಮಾರು ಎದುರಿಸ್ತಾ ಇದ್ದಾನೆ ಅಂತ ನಾನು ಹೇಳಿದ್ದೀನಿ. ಅವ್ರ ಹತ್ರನೂ ಹೇಳ್ಕೊಂಬಂದಿದ್ದೀನಿ ಹಿಂಗೆಲ್ಲ ಆಗಿದೆ ಸರ್. ನಾವು ಒಂದು ಸುಮಾರು 30 ವರ್ಷದಿಂದ ನಾವು ಪೆಟ್ಟಿಗಳು ಹಾಕ್ಕೊಂಡಿದ್ವಿ, ನಮ್ಮದು ಪೆಟ್ಟಿಗಳಿದ್ದೇವೆ, ನಾವೆಲ್ಲ ಬಡವರು. ಹಿಂಗಿದೆ ಸರ್ ರಾತ್ರಿ 1:30 ಅಂತೆ ಸರ್, 1:30 ಬಂದು 4 ಗಂಟೆಗೆ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. 3 ಜೆ ಸಿ ಬಿಗಳು ಮತ್ತು ಒಂದು 50 ಜನ ಹುಡುಗರು ಬಂದು ರಮೇಶ್ ಅಂತ ಶಾಂತಿಪುರ ರಮೇಶ್ ಅಂತ ಹಿಂಗೆ ಮಾಡಿದ್ದಾರೆ ಸರ್. ಇಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್, ನಮ್ಮ ಬೆಳಗ್ಗೆ ಗೊತ್ತಾಗಿದೆ ಸರ್, ಬೆಳಗ್ಗೆ 6 ಗಂಟೆಗೆ ನಮಗೆ ಗೊತ್ತಾಗಿದ್ದು. ನನಗೆ ಫೋನ್ಗಳು ಬಂದು 6 ಗಂಟೆಗೇ, ಅವಾಗ ನಾವು ಆ ಕ್ಷಣದಲ್ಲೇ ಬಂದ್ವಿ, ಸರಿ ನಾವು ಹಿಂಗೆ ಬಂದು ಗುರಣಿಗೆ ಹಿಂಗೆ ಹತ್ರ ಹೇಳಿದ್ವಿ. ಆಮೇಲೆ ನಿಮ್ಮ ಮಾಧ್ಯಮ ಸರ್ ನಮಗೂ ಅವ್ರಿಗೆ ಯಾವುದೇ ಇಲ್ಲ ಸರ್. ಯಾ ಸರ್ ಅವ್ರ ಪಕ್ಕದಲ್ಲಿ ಅವ್ರ ಜಾಗ ಅಂತಂದರೆ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಸರ್, ಹತ್ತು ಕಡೆ ಇದೆ ಸರ್ ಅವ್ರದ್ದು ಸುಮಾರು. ಆ ಜಮೀನು ಪಕ್ಕದಲ್ಲಿರೋದು ಅವ್ರದ್ದಲ್ಲ ಸರ್, ಆ ಕಡೆ ಇರೋದು ಅವ್ರದ್ದು. ಹಾಂ, ಆ ಕಡೆ ಇರೋದು ಅವರು. ರೌಡಿಸಮ್ ಸರ್ ಅದನ್ನು ಆತನ ಕೊಲ್ಗಾರನಲ್ಲ ಸರ್, ಮೊದಲೇ ರೌಡಿಸಮ್ಗಳು ನಮ್ಮ ಮೇಲೆ ರೌಡಿಸಮ್ಗಳು ಆತನ ರೌಡಿಸಿಟ್ರು, ನಾವು ಎದುರ್ಕೊತಾ ಇದ್ದೀವಿ. ಗನ್ ಮ್ಯಾನ್ಗಳು ಇಟ್ಕೊಂಡವನೇ ಹೆಂಗೆ ಸರ್, ಗನ್ಗಳೇ ತೋರಿಸ್ತಾರೆ, ನಾವೇನು ಮಾಡೋದು? ಈಗ ನೀವು ಫಾರ್ಮ್ ನಂಬರ್ 53 ಹಾಕ್ಕೊಂಡು? ಹೌದು ಸರ್, ನಮ್ಮ ಅಪ್ಪ ಹಾಕ್ಕೊಂಡಿದ್ದಾನೆ ಸರ್. ಈಗ ಸ್ವಾಧೀನದಲ್ಲಿ ಅಂಗಡಿಗಳಿದ್ವಲ್ಲ, ನಾವೇ ಸರ್, ನಮ್ಮದೇ ಸರ್.
ನಮ್ದು ಮೂರು ಅಂಗಡಿ ಇದೆ ಸರ್ ಟೋಟಲ್ ಹತ್ತು ಅಂಗಡಿ ಇತ್ತು ಸರ್ ಪಾಪ ಯಾರೋ ಬಡವ್ರು ಕೇಳಿದ್ರು ಹಾಕ್ಬಿಡ್ರಿ ಯಾರೋ ಅಂತ ಪೆಟ್ಟಿ ಅಂಗಡಿಯಲ್ಲಿ ಏನೋ ಜೋನ್ ಮಾಡಿ ಇಂಥ ಬಡವ್ರು ಇದ್ದಾರೆ ನೋಡಿ ರಾಜರಲ್ಲ ತೆಂಗಿನಕಾಯಿ ಸುಮಾರು ತೆಂಗಿನಕಾಯಿ ಬೆಳ್ಳುಳ್ಳಿ ಮೊಟ್ಟೆಗಳು ಅಂತ ತೋಗಿದೆ ಒಂದು ಇಪ್ಪತ್ತು ಮೂಟೆ ಈರುಳ್ಳಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಣ್ಣುಗಳು ಅದು ಎಲ್ಲ ಪ್ರತಿಯೊಂದು ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಲಾಸ್ ಆಗಿದೆ ಸರ್ ಇಲ್ಲ ಸರ್ ಬಾಡಿಗೆ ಗಿಡಿಗೆ ಯಾವುದಿಲ್ಲ ಸರ್ ಬೇಕಾದ್ರೆ ಯಾವ ಬಾಡಿಗೆನೂ ಇಲ್ಲ ಸರ್ ನಾನು ಅದೇ ರೀತಿ ಸ್ಟೇಷನಲ್ಲೂ ಅವರು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನಾವು ಯಾವುದೇ ಬಾಡಿಗೆ ಕೊಡೋದಿಲ್ಲ ಏನಿಲ್ಲ ಅವ್ರ ಪಾಡಿಗೆ ಅವ್ರ ಪೆಟ್ಟು ಇಟ್ಕೊಂಡು ನಮ್ಮ ಪಾಡಿಗೆ ನಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಹೆಲ್ಪ್ ಮಾಡಿದ್ರೆ ಅಶ್ವಥ್ ಅವ್ರಂತ ಹೋಗಿ ಹೆಲ್ಪ್ ಬಂದಿದ್ದಾರೆ ಸರ್ ಅವರು ಅವರೇ ಕರೆಸಿದ್ರು ಖುದ್ದಾಗ ಅವರೇ ಹೋಗಿ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದಾರೆ ನಾನು ಲಕ್ಷ್ಮೀನಾರಾಯಣ ಸರ್ ಹತ್ರನೂ ಅದನ್ನೇ ಹೇಳಿದೆ ಸರ್ ಅವ್ರದ್ದು ಯಾರು ಜಾಗ ಬಂದರೆ ನಾವು ಬಿಟ್ಕೊಡ್ತೀವಿ ಸರ್ ನಮಗೇನು ಬೇಕಾಗಿಲ್ಲ ಅಂತಲೂ ಹೇಳಿ ಬಂದಿದ್ದೀನಿ ಸರ್ ಈಗ ದೂರು ಕೊಡ್ತೀರಾ ಹಾಂ ಕೊಡ್ತೀವಿ ಸರ್ ದೂರು ಕೊಡ್ತೀವಿ ಸರ್ ಸರ್ಕಾರಿ ಅಧಿಕಾರಿಗಳಿಗೆ ಏನಾದರೂ ಈ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೀವಿ ಸರ್ ಎಲ್ಲ ಕೊಡ್ತೀವಿ ಅವ್ರಿಗೇನು ಗೊತ್ತಿಲ್ಲ ಸರ್ ನಾವು ಸರ್ಕಾರಿ ಅಧಿಕಾರಿಗಳು ಇದುವರೆಗೂ ಬಂದು ಕೇಳಿದ್ರೆ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ದೀವಿ ಸರ್ ಸರ್ಕಾರಕ್ಕಾದ್ರೆ ಸರ್ಕಾರ ಬಂದು ಕೇಳಿದ್ರೆ ಬಿಟ್ಬಿಡ್ತೀವಿ ಸರ್ ಅಂತ ಹೇಳಿದ್ದೀವಿ ಏಕಾಏಕಿ ರಾತ್ರಿ ಒಂದೂವರೆಗೆ ಬಂದು ನಮಗೆ ನೋಡಿ ಸರ್ ಹಿಂಗೆ ತೊಂದರೆ ಕೊಟ್ಟೆ ಎಲ್ಲ ಬಡವ್ರಿಗೆಲ್ಲ ಅನ್ಯಾಯ ಮಾಡಿ ನಮಗೆಲ್ಲ ಪೆಟ್ಟಿಗಳೆಲ್ಲ ತೊಳ್ಳಿ ತೆಂಗಿನಕಾಯಿ ಅಂಗಡಿ ಎಲ್ಲ ಪೂರ ಎಲ್ಲ ಹಾಳು ಮಾಡ್ಬಿಟ್ಟು ಸುಮಾರು ರೌಡಿಗಳು ರಾತ್ರಿ ಭಾನುವಾರ ಇದ್ದ ಕಾರಣಕ್ಕೆ ಹುಲ್ಲೆಲ್ಲ ಕುಡಿದ್ಬಿಟ್ಟು ಬಂದು ಜೆ ಸಿ ಬಿಗಳೆಲ್ಲ ಇದು ಮಾಡಿ ಹಿಂಗೆಲ್ಲ ಮಾಡಿಕೊಂಡು